ಒಳ್ಳೆಯ ಬಾಲ ಪ್ರಸ್ತುತ ಪ್ರತಿಭಾವಂತ ವಿದ್ಯಾರ್ಥಿ. ಈ ದಿನ ನಮ್ಮ ಯಳಂದೂರ್ SDVS ಶಾಲೆಯಲ್ಲಿ ಒಂದು ವಿಶೇಷವಾದ ದಿನ ಅಂತ ಹೇಳಿದಂತಹ ನಾವು ಈ ವಿಶೇಷ ದಿನಕ್ಕೆ ಕಾರಣಕರ್ತರಾದಂಥವರು ಕೃತಿ ಪ್ರಸನ್ನರಾದ ಅವರು ಈ ದಿನ ನಮ್ಮ ಕಡೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ತಮ್ಮೆಲ್ಲರ ಒಂದು ಆಶಯದಂತೆ ಪ್ರಾರಂಭಿಸೋಣ. ಮೊದಲಾಗಿ ನಮಗೆ ಹೆಚ್ಚು ಪರಿಚಯ ಇತ್ತು. ಆ ಒಂದು ಸಂದರ್ಭದಲ್ಲಿ ಅವರು ಹೆಚ್ಚು ಪರಿಚಿತರಾದರು. ಆ ಒಂದು ಭಗವತ್ಪಾದರ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಸಹ ಹಣವನ್ನು ಸಂಗ್ರಹ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಆದರೆ ಎಕ್ಸೈಸ್ ಸೂಪರಿಂಟೆಂಡ್ ಆಗಿದ್ದಂತ ರುದ್ರಸ್ವಾಮಿಯವರು ವಿಶೇಷವಾಗಿ ಈ ಒಂದು ಕಾಣಿಕೆಯನ್ನು ಸಲ್ಲಿಸಿದ್ರು. ಅವ್ರು ಏನ್ ಹೇಳಿದ್ರು, ನೀವು ನಿಮಗೆ ಕಾಣಿಕೆ ಪಡಿಬೇಕಾದ್ರೆ ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು, ನಮ್ಮ ಮನೆಯಲ್ಲಿ ನೀವು ಪ್ರಸಾದವನ್ನು ಸ್ವೀಕರಿಸಬೇಕು, ಪ್ರಸಾದವನ್ನು ಸ್ವೀಕರಿಸಿದ ನಂತರ ನಾವೇ ಕಾಣಿಕೆ ಕೊಡ್ತಕ್ಕಂಥದ್ದ ನೀವು ಸ್ವೀಕರಿಸಿ ಹೋಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಅವಾಗಿದ್ದಂತ ಕುಟುಂಬಸಪ್ಪನವರು, ಶಾಂತಮೂರ್ತಿ ಅವರು, ನಾವು ಗೌಡಹಳ್ಳಿ ಸುಮಾರು ಒಂದು 8 ಜನ ಅವ್ರ ಮನೆಗೆ ಹೋದ್ವಿ. ಅದೇ ದಿನ ಅವರು ನಮ್ಮ ಸುರಾತ್ರಿ ರಾಜ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಬಾಲ್ ಪೂಜೆಯನ್ನು ಸಹ ಏರ್ಪಡಿಸಿದ್ರು. ಆ ಪಾದ ಪೂಜೆಯನ್ನು ಮುಗಿದ ಮೇಲೆ, ರಾತ್ರಿ ಪೂಜೆ ಮುಗಿದ ಮೇಲೆ ಎಲ್ಲರೂ ಪ್ರಸಾದವನ್ನು ಮಾಡಿದ್ವಿ. ಪ್ರಸಾದ ಮಾಡಿದ ಮೇಲೆ ನಂತರ ನಾವೇನು ಮಾಡಿದ್ವಿ, ನಿಮಗೆ ಕಾಣಿಕೆಯನ್ನು ಕೊಡಿ ಅಂತ ಕೇಳತಕ್ಕಂಥ ಸಂದರ್ಭದಲ್ಲಿ ನಾವು ಆವಾಗ ನಾವು ಕೇಳಕ್ ಹೋಗಿದ್ದಾರೆ 10,000 ರೂಪಾಯಿ ಹಾಕಿದ್ವಿ. ನಮ್ಮ ದೃಷ್ಟಿನಲ್ಲಿ ಅವರು ಅಷ್ಟು ಕೊಟ್ಟರೆ ಸಾಕು ಅನ್ನೋದಂತ ನಮ್ಮಲ್ಲಿತ್ತು. ಆದರೆ ಅವರು ಕೊಟ್ಟಂತ ಒಂದು ಹಣ 50,000 ರೂಪಾಯಿಗಳು. ಆವತ್ತಿನ ದಿನ 50,000 ಅಂತಂದ್ರೆ ಇವತ್ತು 5 ಲಕ್ಷ ರೂಪಾಯಿಗೆ ಅದು ಅಷ್ಟು ಇದಾಗ್ತದೆ. ಅಂದ್ರೆ ಒಂದು ದಾನವನ್ನು ನೀಡ್ತಕ್ಕಂಥದ್ದನ್ನು, ಒಬ್ಬರಿಗೆ ಒಂದು ಕಾರ್ಯಕ್ರಮದಕ್ಕೆ ಕೊಡ್ತಕ್ಕಂಥದ್ದನ್ನು ಅವ್ರು ಯಾವ ರೀತಿ ಕೊಟ್ಟರು ಅನ್ನೋದಕ್ಕೆ, ನಾವು 25,000 ಕೊಟ್ಟರು ಸಾಕು ಅಂತ ಕೇಳಿದ್ರು 50 ಕೊಟ್ಟರು. ನಾವು ಆಮೇಲೆ ನಾವು ಹೋಗಿದ್ದವರೆ ಇದು ಮಾಡ್ಕೊಂಡ್ವಿ, ನಾವು ಕೇಳದೆ ಇನ್ನೂ ಜಾಸ್ತಿ ಕೊಡ್ತೀವಿ, ನಾವು ಕೇಳೋದಕ್ಕೆ ಅವ್ರು ಹೊರಟು ಡಬಲ್ ಮಾಡೋದು ಅಂತ ನಾವು ಜಾಗ್ರತೆ ಹೋಗಿದ್ದವರು. ಅಂದ್ರೆ ಯಾವ ರೀತಿ ಆಗುತ್ತೆ, ನಮಗೆ ಆಸೆ ಇರೋದು ಯಾವ ರೀತಿ ಇರುತ್ತೆ, ನಾವು 25 ಕೊಟ್ಟರು ಸಾಕು ಅಂತ ನಾವು ಕೇಳೋದ್ರಿ, ಅವ್ರು 50 ಕೊಟ್ಟರು, ನಾವೇ 25 ಹೇಳಿದ್ರು, 1,00,000 ಕೊಡ್ತಿದ್ದೀವಿ ನಾ ಅಂತ ಈ ರೀತಿ ಅಂದ್ರೆ ಅವ್ರು ಯಾವುದೇ ಗುರುಗಳು ಜಂಗಮನ್ನ ಅವ್ರ ಮನೆ ಕರೆಸ್ತಕ್ಕಂಥದ್ದು, ಅವ್ರನ್ನ ಕರೆಸಿ ಅವ್ರಿಗೆ ಪೂಜೆ ಮಾಡ್ತಕ್ಕಂಥದ್ದು, ಅವರಿಗೆ ಕಾಣಿಕೆ ಸಲ್ಲಿಸ್ತಕ್ಕಂಥದ್ದು, ಒಂದೊಂದು ರೀತಿ ಪ್ರಸಾದವನ್ನು ನೀಡಿ ಏನು ಬಸವಣ್ಣವರ ಒಂದು ಆಶಯದಂತೆ ನಡ್ಕೊಂಡು ಬಂದಿದ್ರು. ಆ ಒಂದು ಪುಣ್ಯದ ಫಲ ಮತ್ತೆ ಆ ಹುಡುಗ ಮಗುವಿನ ತಂದೆಯ ಕಲ್ಕುಂದ ಅಂತೇಳಿ ನಮ್ಮ ಸುತ್ತೂರು ಕ್ಷೇತ್ರದ ಪಕ್ಕದ ಒಂದು ಅವರನ್ನು ಸಹ ಆ ಕ್ಷೇತ್ರದಲ್ಲಿ ಒಂದು ದೇವ ಮಾದೇಶ್ವರ ತಿರುಗಾಡಿದಂತ ಸ್ಥಳ, ಈ ರೀತಿಯ ಒಂದು ಸ್ಥಳದಲ್ಲಿ ಅವರ ತಂದೆಯನ್ನು ಸಹ ಇದಾಗಿದ್ದಾರೆ. ಮತ್ತೆ ನಮ್ಮ ಯಳಂದೂರು ಪ್ರಸಿದ್ಧಿ ಅಂತಂದ್ರೆ ಕವಿಗಳ ಕೂಡ ಸಲ್ಲುತ್ತಲೇ ಗಣಪನಂದನ ಬುದ್ಧಿಯಲ್ಲಿ ಮೆರೆದು ನನ್ನೆ ಈ ದೇಗುಲವು ಒಂದು ದಿನವು ಮಿಂಟ ಮುಟ್ಟಿಕಂಡ ಶಿವ ಪ್ರಸನ್ನತೆಯ ಬಾಳಲಿಯೋ ಅಭಿನಂದನೆಗಳು.